ನಾನು 2013 ಚುನಾವಣೆಯಲ್ಲಿ ಇಲ್ಲಿ ಬಂದಾಗ ನಮ್ಮ ಪಕ್ಷದ ಅಭ್ಯರ್ಥಿ ಅಂದರೆ ಇವತ್ತು ಬಿ ಜೆ ಪಿ ಅಭ್ಯರ್ಥಿ ಅವರು ಬಿ ಜೆ ಪಿ ಮಂತ್ರಿ ಆಗಿದ್ದಾರೆ ಅವರು ಯಾವ ರೀತಿಯಾದ 5-10-15 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾನಪ್ಪ ಮನುಷ್ಯ ಅಂದರೆ ನಮ್ಮ ಎಐಸಿಸಿ ಅಧ್ಯಕ್ಷರಾದ ಖರ್ಗೆ ಅವ್ರ ಬಗ್ಗೆ ಟೀಕೆ ಮಾಡೋದಷ್ಟು ದೊಡ್ಡ ಮನುಷ್ಯ ಆಗಿದ್ದಾರೆ. ಅವರು 50 ವರ್ಷಗಳ ರಾಜಕಾರಣ ಮಾಡಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಟಾಪ್ ಮೋಸ್ಟ್ ಪೋಸ್ಟ್ ಅದು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಒಂದು ಪದವಿ. ಅವರು 50 ವರ್ಷ ರಾಜಕಾರಣದಲ್ಲಿ ಮೇಲೆ ಬಂದಿದ್ದಾರೆ. ನಿನ್ನೆ ಮೊನ್ನೆ ರಾಜಕೀಯದಲ್ಲಿ ಕಂಡುಬಿಟ್ಟಿರೋರು ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ಅವರು 45-50 ವರ್ಷಗಳ ಕಾಲ ರಾಜಕಾರಣದಲ್ಲಿ ಹಂತ ಹಂತವಾಗಿ ಬೆಳ್ಕೊಂಬಂದು ಹಿಂದುಳಿದವರು, ದೀನದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿಯ ಬಡವರಿಗೆ ಸುಮಾರು 13-15 ಬಜೆಟ್ಗಳನ್ನು ಈ ರಾಜ್ಯದ ಜನಕ್ಕೆ ಕೊಟ್ಟು ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಹಲವಾರು ಜಾಗಗಳಲ್ಲಿ ಅವರು ಸೇವೆ ಸಲ್ಲಿಸಿ ಪ್ರಾಮಾಣಿಕರು, ದಕ್ಷರು, ಹಿರಿಯರು ಅಂತ ಹೆಸರು ತಗೊಂಡಿರೋರ ಬಗ್ಗೆ ಟೀಕೆ ಮಾಡ್ತಾರೆ. ನಾನು ಡಾಕ್ಟರ್ ಸುಧಾಕರ್ ಅವರಿಗೆ ನೇರವಾಗಿ ಒಂದು ಇದನ್ನು ಸಜೆಷನ್ ಅಂತ ತಗೋಬೋದು, ಅವ್ರಿಗೆ ಅಡ್ವೈಸ್ ಆಗ್ಬೋದು. ನೀವು ಬಿ ಜೆ ಪಿಯಲ್ಲಿ ಸೇರಿರೋದು 3 ವರ್ಷ ಆಗಿರೋದು, 3.5 ವರ್ಷ ಆಗಿದೆ ಅಷ್ಟೇ. ನೀವು ಬಿ ಜೆ ಪಿಲಿ 40 ವರ್ಷ ಇದ್ದಾರಲ್ಲ, ಅವ್ರಿಗಿಂತ ಹೆಚ್ಚು ನಿಯತ್ತಿನ ಥರ ಮಾತಾಡ್ತಿರೋದು ಮಾತಾಡ್ಕೊಳ್ಳಿ ನೀವು. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ 8 ವರ್ಷ ಇದ್ರು ಅದೆಲ್ಲ ಮರೆತು 3 ವರ್ಷದಿಂದ ಸೇರಿರೋರು ಎರಡನೇ ಹೆಂಡತಿ ನಿಮಗೆ ಜಾಸ್ತಿ ಪ್ರೀತಿ ಅಂತ ಜನರು ಅಂತಾರೆ. ಮೊದಲನೇ ಹೆಂಡತಿ ಪ್ರೀತಿ ಹೋಗಿ ಎರಡನೇ ಹೆಂಡತಿ ಮದುವೆ ಆದ ತಕ್ಷಣ ಅವಳ ಮೇಲೆ ಪ್ರೀತಿ ಜಾಸ್ತಿ ಅಂತೆ. ಅದನ್ನು ದಯವಿಟ್ಟು ರಾಜಕೀಯದಲ್ಲಿ ಈ ಒಂದು ಪ್ರದರ್ಶನ ಮಾಡಬೇಡಿ. ನಾನು ನಿಮಗೆ ನೇರವಾದ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ, ಒಂದು ಕಿವಿಯಲ್ಲಿ ನಿಮಗೆ ಅಡ್ವೈಸ್ ಆಗಬೇಕು. ಯಾಕಂದರೆ ಕಾಂಗ್ರೆಸ್ ಪಕ್ಷಗಳಿಗಿಂತ ನಮ್ಮ ಸ್ನೇಹಿತರಾಗಿದ್ದರು. ಇದು ಕಾಲಚಕ್ರ, ಕಾಲಚಕ್ರ ಬದಲಾಗ್ತಾ ಇರ್ತದೆ. ಆದರೆ ನೀವು ಇವತ್ತು ಎಲ್ಲಿರ್ತೀರಾ, ನಾಳೆ ಚುನಾವಣೆ ಆದಮೇಲೆ ಎಲ್ಲಿರ್ತೀರಾ ಅಂತ ಗಮನಿಸ್ಬೇಕು. ಪಕ್ಷದ ನಿಷ್ಠೆ ಇದ್ದರೆ ಸಂತೋಷ, ಆದರೆ ಮೊದಲಿಂದ ಈಗ 50 ವರ್ಷದಿಂದ RSS ಬಿ ಜೆ ಪಿ ಕಟ್ಕೊಂಬಂದಿರೋರಿಗಿಂತ ನೀವು ಹಿರಿಯರಾಗ ಸಾಧ್ಯನಾ? ಆದರೂ ರಾಜಕಾರಣದಲ್ಲಿ ನೀವು ಸ್ವಲ್ಪ ಗುರಿಯಾಳೇನಲ್ಲ, ಬೆಳ್ಕೊ ಬರ್ತಾ ಇರೋರು, ನನಗಿಂತ ಕಡಿಮೆ ಎಕ್ಸ್ಪೀರಿಯೆನ್ಸ್ ಇರೋರು ನೀವು. ನಾನು 30-35 ವರ್ಷದಲ್ಲಿ 2-3 ಟರ್ಮ್ MLA ಆಗಿ, MLC ಆಗಿ, ಮಂತ್ರಿಯಾಗಿ 20 ವರ್ಷ ಸೇವೆ ಸಲ್ಲಿಸಿದ್ದೀನಿ 1998 ಸೊ ನಾನೇ ತಗ್ಗಿ ಬಗ್ಗೆ ಬಾಳೋದು ಯಾವತ್ತೂ ರಾಜಕಾರಣದಲ್ಲಿ ಒಂದು ಅಕ್ಸೆಪ್ಟೆಡ್ ನಾರ್ಮ್ ಅದು. ನಯ ವಿನಯ ಇವೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ನಡಿಬೇಕಾಗಿರೋದು, ಜನ ಮೆಚ್ಚೋದು ಅದಕ್ಕೆ. ಆದರೆ ನೇರವಾಗಿ ಈ ಸಣ್ಣ ಮಟ್ಟದಲ್ಲಿ ನೀನು ಇರುವಾಗ ಅತಿ ದೊಡ್ಡ ಮಟ್ಟದಲ್ಲಿರೋ ನಾಯಕರ ಬಗ್ಗೆ ನೀವು ಟೀಕೆ ಮಾಡಿದ್ರೆ ನಿನ್ನನ್ನು ಏನಂತ ಅಂದ್ಕೋಬೇಕು? ನಾವು ಟೀಕೆ ಮಾಡೋಕ್ಕೆ ಶುರು ಮಾಡಿದ್ರೆ ಎಲ್ಲಿಗೆ ಮುಟ್ತದೆ ಇದು? ಇದನ್ನು ಈ ಆಕ್ರೋಶ ನಾನು ಅಲ್ಲಿ ನೋಡ್ತಾ ಇದ್ದೀನಿ ಜನಗರ ಮಕ್ಕದಲ್ಲಿ. ಇವತ್ತು ನಾನೇನು ಸ್ವಲ್ಪ ಎಮೋಷ್ನಲ್ ಆಗಿ ಇವತ್ತು ಮಾತಾಡ್ತಾ ಇದ್ದೀನಿ. ಅದು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಅಲ್ಲೆಲ್ಲ ನೋಡಿ ಬಂದಿದ್ದೀನಿ ನಾನು ಬೆಳಗ್ಗೆ. ನನಗೆ ನಮ್ಮ ಸ್ನೇಹಿತರಾಗಿದ್ದಾಗ, ನಮ್ಮ ಪಕ್ಷದಲ್ಲಿದ್ದಾಗ ನಮ್ಮ ಸ್ನೇಹಿತರಾಗಿದ್ದಿರಿ. ಇವತ್ತು 3 ವರ್ಷಕ್ಕೆ ನೀವು 50 ವರ್ಷದ ನಾಯಕರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ನಾಳೆ ಏನಪ್ಪ ಗತಿ?